જય સરસ્વતી વિલાગે સ્વાગત. ನೋಡಿ ಈ ಲೋಟದಲ್ಲಿ ಸುಮಾರು 130 ml ಇರುತ್ತೆ. ಅದಕ್ಕೆ ಇಂಥ ಟ್ಯಾಂಗ್ ಅನ್ನೋದು ಆರೆಂಜ್ ಜ್ಯೂಸ್ನ, ಆರೆಂಜ್ ಫ್ಲೇವರ್ ಇರೋ ಜ್ಯೂಸ್ನ, ಈ ಕ್ರಿಸ್ಟಲ್ಸ್ನ ಈ ಎರಡು ಲೋಟ ನೀರಿಗೆ ಆ್ಯಡ್ ಮಾಡಿದ್ದೇನೆ. ಏನು ಬಿಸಿ ಮಾಡಬೇಕಾಗಿಲ್ಲ. ಇದು ಐಸ್ ಕ್ರೀಮ್ ಮೌಲ್ಡ್. ಇವಾಗ ಇದಕ್ಕೆ ಎಲ್ಲವನ್ನು ಹಾಕ್ತೀನಿ. ಆಯಿತಾ, ಇದನ್ನು ಇವಾಗ ಕವರ್ ಮಾಡಿ ತೋರಿಸ್ತೀನಿ. ಒಂದು ಸಿಲ್ವರ್ ಪೇಪರ್ ಆಗ್ಬೋದು, ಇಲ್ಲ ಯಾವುದಾದ್ರೂ ಪ್ಲಾಸ್ಟಿಕ್ ಪೇಪರಲ್ಲಿ ಕವರ್ ಮಾಡಿ ಅದರಲ್ಲಿ ಹೋಲ್ ಮಾಡಿ ಈ ಐಸ್ ಕ್ರೀಮ್ ಸ್ಟಿಕ್ಸ್ನ ಅದರಲ್ಲಿ ಇನ್ಸರ್ಟ್ ಮಾಡಬೇಕು. ಪ್ರಿಯ ವೀಕ್ಷಕರೇ, ನೋಡಿ ಹೇಗಿದ್ದೆಲ್ಲ ಫ್ರೀಜರಲ್ಲಿ ಇಟ್ಟಿದ್ದೆ, ಎಲ್ಲ ತುಂಬಿಸಿದ್ದೆ, ಫ್ರೀಜರಲ್ಲಿ ಇಟ್ಟಿದ್ದೆ. ನಿಮಗೆ ಹೇಳಿದೆ ಆಮೇಲೆ ನಾನು ತೋರಿಸ್ತೀನಿ ಅಂತ, ಈಗ ತೋರಿಸ್ತಾ ಇದ್ದೇನೆ. ಈ ಐಸ್ ಕ್ರೀಮ್ ಸ್ಟಿಕ್ಸು ಸೆಂಟ್ರಲ್ ಬರಬೇಕು, ಆದರೆ ಅರ್ಜೆಂಟಾಗಿ ನಾನು ಮಾಡಿದ್ದಕ್ಕೆ ಅದು ಸೈಡ್ ಕೊಟ್ಟೋಯ್ತು. ನನಗೆ ಮಾಡೋದಕ್ಕೆ ಲೇಟಾಗಿತ್ತು. ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮಾಡ್ತೀನಲ್ಲ, ಅವಾಗ ನಿಮಗೆ ಕರೆಕ್ಟಾಗಿ ಸೆಂಟ್ರಲ್ ಬರೋ ಥರ ತೋರಿಸ್ತೀನಿ. ಏನಿಲ್ಲ, ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ, ಪ್ಲಾಸ್ಟಿಕ್ ಶೀಟೆಲ್ಲ ಹಾಕಿದ್ರೆ ಕಟ್ ಮಾಡೋದು ಕಷ್ಟ ಆಗುತ್ತೆ. ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ರೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ಬಟ್ ದಿಸ್ ಈಸ್ ವೆರಿ ಈಸಿ ಟು ಡೂ. ನೀವು ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿ. ಬಿಸಿಲು ಕಾಲಲ್ವಾ, ಯಾವ ಫ್ಲೇವರ್ ಆದರೂ ಮಾಡ್ಕೋಬೋದು. ಇದು ಜಯ ಸರಸ್ವತಿ ವ್ಲಾಗ್. ದಯವಿಟ್ಟು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಮಾಡದೇ ಇರುವವರು ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸದಾ ಬೆಂಬಲ ಕೊಡುತ್ತೀರಿ. ಇದು ವಂದನೆಗಳು. ಇದು ಸ್ವಲ್ಪ ಹೊತ್ತು ನೀರಿನಲ್ಲಿಟ್ಟಿದ್ದೇನೆ. ಇಟ್ಟಿದ ತಕ್ಷಣ ಆವಾಗಲೇ ಖಾಲಿ ಮಾಡಿದ್ದಾರೆ. ನೆಕ್ಸ್ಟ್ ಟೈಮು ಬೇರೆ ಬೇರೆ ಫ್ಲೇವರ್ನ ಐಸ್ ಕ್ರೀಮ್ ತೋರಿಸ್ತೀನಿ. ಇವಾಗ ಅರ್ಜೆಂಟಿ ಅಂತ ಮಾಡಿತ್ತು, ಮಕ್ಕಳು ಕೇಳಿದರು. ನೋಡಿದ್ರ, ನಾವು ಯಾವ ಐಸ್ ಕ್ರೀಮ್ ಬೇಕಾದರೆ, ಐಸ್ ಕ್ಯಾಂಡಿ ಬೇಕಾದರೆ ಮಾಡ್ಬೋದು. ಆಯಿತಾ, ಐಸ್ ಕ್ಯಾಂಡಿ ಬಹಳ ಈಸಿಯೆಸ್ಟ್ ಒನ್. ಓಕೆ, ಜಯ ಸರಸ್ವತಿ ಸರಸ್ವತಿ ಬ್ಲಾಗ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಂದನೆಗಳು.